हेलो ऑल वेलकम बैक टू माय यूट्यूब चैनल सो नान इवत्तु वंतर स्पेशल इनफार्मेशन हेल्ता इदीनि अदु एनंद्रे नम्म कूदलिन इंपार्टेंस एनु अंत अंद्रे कूदल आरोग्य हेगे कूदल हेगे बेळेसबेकु अंतल्ल कूदल वेस्ट आगि होद्मेले अदरिंद एनादरू उपयोग इदेया नावु सुम्मने डस्ट्बिन इगे बिसाकोद्रिंद एनवायरमेंट इगे एनादरू प्रॉब्लम आगुत्ता अदन्न नावु ओंद कडे स्टोर माडि ओंद प्रॉपर वे अल्लि डिस्पोज माडोद्रिंद एनादरू नमिगू हेल्प आगुत्ता ಎನ್ವೈರನ್ಮೆಂಟಿಗೂ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಮೇಜರ್ ಆಗಿ ಹೇಳಬೇಕಂದ್ರೆ ಹೇರ್ ಅಥವಾ ನಮ್ಮ ಕೂದಲಿನ ಕೆಮಿಕಲ್ ಕಾಂಪೊನೆಂಟ್ಸ್ ಏನೇನು ಅಂದರೆ ಅದು ಮೇಜರ್ ಆಗಿ ಕೆರಾಟಿನ್ ಇಂದ ಮಾಡಿರ್ತಾರೆ. ಅಂದರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, 45% ಅದು ಕಾರ್ಬನ್ ಇಂದ ಕೂಡಿರುತ್ತೆ, ಆಮೇಲೆ 28% ಆಕ್ಸಿಜನ್ ಇರುತ್ತೆ, 15% ಆಫ್ ನೈಟ್ರೋಜನ್ ಇರುತ್ತೆ, 7% ಹೈಡ್ರೋಜನ್ ಇರುತ್ತೆ, ಮತ್ತು 5% ಸಲ್ಫರ್ ಇರುತ್ತೆ. ಸೊ ಬಯಾಲಜಿಕಲ್ ನೇಚರ್ ಹೇಳಬೇಕು ಅಂದರೆ ಕೂದಲಿದ್ದು ಇದು ನಮ್ಮ ಸ್ಕಿನ್ನಿನ ಎಕ್ಸ್ಟೆಂಡೆಡ್ ಎಪಿಡರ್ಮಿಸ್ ಪಾರ್ಟಲ್ಲಿರುತ್ತೆ, ಫಾಲಿಕಲ್ ಮತ್ತು ಹೇರ್ ಶಾಫ್ಟ್ ಅಂತ ಎರಡಿರುತ್ತೆ. ಸೊ ಇದು ಫಾಲಿಕಲ್ಲು ಸೆಬೇಷಿಯಸ್ ಗ್ಲ್ಯಾಂಡಲ್ಲಿರುತ್ತೆ, ಅಂದರೆ ಅಲ್ಲಿ ಸೀಬಮ್ ಅಥವಾ ಆಯಿಲ್ ಏನು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದು ಮಾತ್ರ ನಮ್ಮ ದೇಹಕ್ಕೆ ಅಟ್ಯಾಚ್ ಆಗಿರೋ ಪಾರ್ಟ್. ಅದರ್ವೈಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕೆರಾಟಿನ್ ಏನು ಗ್ರೋ ಆಗ್ತಾ ಇರುತ್ತೆ, ಹೇರ್ ಗ್ರೋ ಕೂದಲು ಏನು ಗ್ರೋ ಆಗ್ತಾ ಇರುತ್ತೆ ಅದು ಪ್ರೋಟೀನ್ ಅಂದರೆ ಕೆರಾಟಿನ್ ಇಂದ ಮಾಡಿರ್ತಾರೆ. ಸೊ ಕೆರಾಟಿನ್ ಅಂದಾಗ ಅದು ಮೇಡ್ ಅಪ್ ಆಫ್ ಮ್ಯಾಕ್ಸಿಮಮ್ ಪ್ರೋಟೀನ್ ಅಂದರೆ ಅಮೈನೋ ಆ್ಯಸಿಡ್ಸ್. ಸೊ ಪ್ರೋಟೀನು ಅಮೈನೋ ಆ್ಯಸಿಡ್ಸ್ ಇರೋದ್ರಿಂದ ಇದು ಬೇರೆ ಯಾವುದಕ್ಕಾದ್ರೂ ನ್ಯೂಟ್ರಿಯೆಂಟ್ ಥರ ಹೆಲ್ಪ್ ಆಗುತ್ತೆ. ಜೊತೆಗೆ ನಾವು ಡಿಸ್ಪೋಸ್ ಮಾಡುವಾಗ ಪ್ರತಿ ಸಲ ತಲೆ ಬಚ್ಚಿದಾಗ ಕೂದಲು ಉದುರುತ್ತಾ ಇರುತ್ತೆ, ಸುಮ್ಮನೆ ಅಲ್ಲಿ ಬಿಸಾಕ್ತೀವಿ, ಎಲ್ಲಿ ನೋಡಿದ್ರು ಕೂದಲು ಕಾಣಿಸ್ತಾ ಇರುತ್ತೆ ಮನೆ ಹತ್ರ ಡಸ್ಟ್ಬಿನಲ್ಲಿ ಇರುತ್ತೆ. ಆ ಡಸ್ಟ್ಬಿನಿಗೆ ನಾವು ಹಾಕಿದ್ರು ಕೂಡ ಇವಾಗ ವೇಸ್ಟ್ ಡಿಸ್ಪೋಸಲ್ಲೇ ಒಂದು ಪ್ರಾಬ್ಲಮ್ಮು. ಸೊ ಅದು ಹೋಗಿ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗುತ್ತೆ, ಎಲ್ಲಾದರೂ ತುಂಬ ಅಂದರೆ ಡ್ರೈ ವೇಸ್ಟ್ ರೋಡಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರುತ್ತೆ, ನೋಡಿದಾಗ ಒಂಥರ ಗಲೀಜು ಥರ ಅನಿಸ್ತಾ ಇರುತ್ತೆ. ಸೊ ದೇರ್ ಇಸ್ ಅ ಪ್ರಾಪರ್ ವೇ ಆಫ್ ಡಿಸ್ಪೋಸಲ್. ಡಿಸ್ಪೋಸಲ್ ಜೊತೆಗೂ ಈ ಕೂದಲಲ್ಲಿ ಏನೇನು ಅಂದರೆ ಕಟ್ ಮಾಡಿರೋ ಕೂದಲಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು, ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಈ ಥಾಟ್ ನನಗೆ ಯಾಕೆ ಬಂತು ಅನ್ನೋದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಇದನ್ನ ಮೇಜರ್ ಆಗಿ ವೇಸ್ಟ್ ಅಥವಾ ಕಟ್ ಆಗಿರೋ ಕೂದಲನ್ನ ಯೂಸ್ ಮಾಡೋದು ಹೇರ್ ಎಕ್ಸ್ಟೆನ್ಷನ್ಸ್ ಅಂದ್ರೆ ಈ ಕಾಸ್ಮೆಟಿಕ್ ಇಂಡಸ್ಟ್ರಿಲಿ, ಮತ್ತೆ ವಿಗ್ ಮಾಡೋದ್ರಲ್ಲಿ. ಎಷ್ಟೊಂದು ಜನ ಕ್ಯಾನ್ಸರಸ್ ಪೇಷಂಟ್ಸಿಗೆಲ್ಲ ಈ ಕೀಮೋಥೆರಪಿ ಟೈಮಲ್ಲಿ ಕೂದಲು ಉದುರುತ್ತಾ ಇರುತ್ತೆ, ಸೊ ಅವರಿಗೆ ಆರ್ಟಿಫಿಷಿಯಲ್ ಹೇರ್ ಅಥವಾ ವಿಗ್ ಮಾಡಿಬಿಟ್ಟು ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಮೇಜರ್ ಪಾರ್ಟ್ ರಿಸರ್ಚಿಗೂ ಹೋಗುತ್ತೆ, ಯಾಕಂದರೆ ಕಾಸ್ಮೆಟಿಕ್ ಇಂಡಸ್ಟ್ರಿಲಿ ಪ್ರತಿ ಟೈಮಲ್ಲೂ ಹೊಸ ಶ್ಯಾಂಪೂಸ್ ಇರ್ಬೋದು, ಹೊಸ ಆಯಿಲು ಏನಾದರೂ ಪ್ರಿಪೇರ್ ಆದಂಗೂ ಮಾರ್ಕೆಟಿಗೆ ಬರೋ ಮುಂಚೆ ಅದು ನಾರ್ಮಲ್ ಹೇರ್ ಮೇಲೆ ರಿಸರ್ಚ್ ಆಗಬೇಕು. ಸೊ ರಿಸರ್ಚಿಗೂ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಗಾರ್ಡನಿಂಗಲ್ಲಿ ಕೂಡ ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ಯಾಕಂದರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಈ ನ್ಯೂಟ್ರಿಯೆಂಟ್ಸ್ನ ಗಿಡಗಳಿಗೆ ಹಾಕಿದಾಗ ಗಿಡಗಳ ಗ್ರೋತ್ ಚೆನ್ನಾಗಿರುತ್ತೆ. ಸೊ ಗಾರ್ಡನಿಂಗಲ್ಲಿ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಮತ್ತು ಆಯಿಲ್ ಸ್ಪಿಲ್ಲೇಜ್ ಅಂದರೆ ಈಗ ಬೇರೆ ಕಡೆ ವಾಟ್ರಲ್ಲಿ ಆಯಿಲ್ ಮಿಕ್ಸ್ ಆಗಿರುತ್ತೆ, ಆಯಿಲ್ ಸ್ಪಿಲ್ಲೇಜಸ್ ಇರುತ್ತೆ. ಸೊ ನಾವು ಆಲ್ರೆಡಿ ನೋಡಿರೋ ಹಂಗೆ ಆ್ಯನಿಮಲ್ ಫರ್ ಈ ಆಯಿಲ್ನ ಅಬ್ಸಾರ್ಬ್ ಮಾಡಿಕೊಂಡು ನೀರನ್ನ ಪ್ಯೂರಿಫೈ ಮಾಡುತ್ತೆ. ಅದೇ ರೀತಿ ಕೆಲವೊಂದು ದೇಶಗಳಲ್ಲಿ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದಾಗ ಕೂಡ ಈ ಹೇರ್ನ ಹಾಕಿದಾಗ ಆಯಿಲ್ ಸ್ಪಿಲ್ಸಿಗೆ ಕೂದಲು ಆಯಿಲ್ನ ಎಳ್ಕೊಂಡ್ಬಿಟ್ಟು ಆ ನೀರು ಪ್ಯೂರಿಫೈ ಆಗುತ್ತೆ. ಆಮೇಲೆ ಕ್ಲಾತ್ಸ್ ಮಾಡ್ತಾರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಫುಡ್ ಇಂಡಸ್ಟ್ರಿಲಿ ಕೂಡ ಯೂಸ್ ಮಾಡ್ತಾರೆ. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಈ ಕೂದಲಲ್ಲಿರೋ ಪ್ರೋಟೀನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಒಂದು ಸೋಯಾ ಸಾಸ್ ಕೂಡ ಪ್ರಿಪೇರ್ ಮಾಡ್ತಾರೆ ಚೈನಾದಲ್ಲಿ. ಸೊ ನೋಡಿ ಇದರಲ್ಲಿ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಅಂದ್ರೂ ನಾವು ತೆಗೆದು ಸುಮ್ಮನೆ ಡಸ್ಟ್ಬಿನಲ್ಲಿ ಅಲ್ಲಿ ಇಲ್ಲಿ ಬಿಸಾಕ್ತಾ ಇರ್ತೀವಿ. ಬಿಸಾಕಿದಾಗ ಒಂದು ಅಂದರೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಳಲ್ಲ ಹಾಗೆ ಬಿಸಾಕ್ತೀವಿ ಹೌದು, ಬಟ್ ಬಿಸಾಕಿದಾಗ್ಲೂ ಕೂಡ ಎಷ್ಟೊಂದು ಏನು ಹಜಾರ್ಡ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಡ್ರೈನೇಜ್ ನಾನು ಹೇಳ್ದಂಗೆ ಡ್ರೈನೇಜ್ ಸ್ಟ್ರಕ್ ಆಗುತ್ತೆ, ಆಮೇಲೆ ಒಂದು ಈಗ ವಾಟ್ರಿಗೆ ಅಥವಾ ಸಾಯ್ಲಿಗೆ ಹಾಕಿದಾಗಲೂ ಇದು ತುಂಬ ಸ್ಲೋ ಆಗಿ ಡಿಗ್ರೇಡ್ ಆಗೋದ್ರಿಂದ ಇದರಲ್ಲಿರೋ ನೈಟ್ರೋಜನ್ ಕಂಟೆಂಟು ಮತ್ತು ಕಾರ್ಬನ್ ಕಂಟೆಂಟ್ ಎಲ್ಲ ಒಂದು ನ್ಯಾಚುರಲ್ ಸೈಕಲ್ ಏನು ನಡೀತಾ ಇರುತ್ತೆ ಅದನ್ನು ಡಿಸ್ಟರ್ಬ್ ಮಾಡುತ್ತೆ, ವಾಟರ್ ಪೊಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಸೊ ಇದೆಲ್ಲದಕ್ಕಿಂತ ನಾವೊಂದು ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕಂದ್ರೆ ಈವನ್ ನಮ್ಮ ದೇಶದಲ್ಲೇ ಟ್ರೈ ಮಾಡ್ತಾ ಇದ್ದಾರೆ ಇದರಿಂದ ಪ್ಲಾಂಟ್ ಫರ್ಟಿಲೈಸರ್ಸ್ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ. ಅಂದರೆ ಈ ಕೂದಲನ್ನು ಒಂದು ಹೈ ಹೀಟಲ್ಲಿ ಏನು ಅದು ಮೆಲ್ಟ್ ಆಗುತ್ತೆ, ಮೆಲ್ಟ್ ಆದಾಗ ಅದನ್ನು ಸೊಲ್ಯೂಷನ್ ರೂಪದಲ್ಲಿ ಅಂದರೆ ಒಂದು ದ್ರಾವಣ ಥರ ಮಾಡಿಬಿಟ್ಟು ಮಣ್ಣಿಗೆ ಸಿಂಪಡಿಸಿದ್ರೆ ಅಥವಾ ಗಿಡಗಳಿಗೆ ಸಿಂಪಡಿಸಿದ್ರೆ ಅದು ಒಳ್ಳೆ ನ್ಯೂಟ್ರಿಯೆಂಟ್ ಅದರಲ್ಲಿರೋ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ನೆಲ್ಲ ಪ್ಲಾಂಟ್ಸ್ ಹೇಳ್ಕೊಂಡು ಅದ್ರ ಗ್ರೋತ್ ಚೆನ್ನಾಗಿರುತ್ತೆ. ಸೊ ಇದು ಒಂದು ವೇಸ್ಟು, ಈ ವೇಸ್ಟನ್ನು ನಾವು ಹೇಗೆ ರಿಸೋರ್ಸ್ ಥರ ಯೂಸ್ ಮಾಡ್ಕೋಬೋದು, ಯಾವುದೆಲ್ಲ ಫೀಲ್ಡಲ್ಲಿ ಮಾಡ್ಬೋದು ಅಂತ ನಾನು ಹೇಳಿದೆ. ಸೊ ಫ್ಯಾಷನ್ ಫೀಲ್ಡ್ ಕಾಸ್ಮೆಟಿಕ್ ಫೀಲ್ಡಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ಅಗ್ರಿಕಲ್ಚರಲ್ಲೂ ನಾವು ಯೂಸ್ ಮಾಡ್ಬೋದು, ಕೆಲವೊಂದು ದೇಶಗಳಲ್ಲಿ ಪೆಸ್ಟ್ ಕಂಟ್ರೋಲ್ ಥರನೂ ಯೂಸ್ ಮಾಡ್ತಾರೆ. ಅಂದರೆ ಈ ಏನು ರ್ಯಾಬಿಟ್ ಮೊಲ ಅಥವಾ ರೋಡೆಂಟ್
ಪೆಸ್ಟ್ ಎಲ್ಲ ಏನಿರುತ್ತೆ ಮರದ ಮೇಲೆ ಹತ್ಬಿಟ್ಟು ಯಾವ್ದ್ರದಾರು ಚಿಗುರೆಲ್ಲ ಕೀಳ್ತಾ ಇರತ್ತೆ. ಸೊ ಅಲ್ಲಿ ಅವರು ಗಿಡ ಸುತ್ತ ಈ ಕೂದಲನ್ನ ಹಾಕಿದಾಗ ಅದು ಪೆಸ್ಟ್ ಕಂಟ್ರೋಲ್ ಅಂದ್ರೆ ಅದು ಟ್ರ್ಯಾಪ್ ತರ ಆಗತ್ತೆ. ಸೊ ಯಾವ ಮೊಲ ಅಥವಾ ಇಲಿ ಹೆಗ್ಣಗಳು ಆ ಗಿಡಗಳನ್ನ ಹತ್ಬಿಟ್ಟು ತಿನ್ನಕ್ ಆಗಲ್ಲ. ಇದನ್ನ ಒಂದು ಬಯೋ ರೆಮಿಡಿಯೇಷನ್ ಪ್ರಾಸೆಸ್ ಅಂತಾನು ಕರೀತಾರೆ. ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಆರ್ಗ್ಯಾನಿಕ್ ಪೊಲ್ಯೂಷನ್ ಅಂದ್ರೆ ಆಯಿಲ್ ಸ್ಪಿಲ್ ಅಲ್ಲಿ ಹೇಗಿದು ಆಯಿಲ್ ನೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೋ ಹಾಗೇನೆ ತುಂಬಾ ಮೆಟಾಲಿಕ್ ಕಾಂಪೌಂಡ್ಸ್ ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಒಂದು ಪೊಲ್ಯೂಷನ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿಲೂ ತುಂಬಾ ಯೂಸ್ ಮಾಡ್ತಾರೆ. ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಯಾಕಂದ್ರೆ ಇದು ಪ್ರೋಟೀನ್ ಮೇಡ್ ಅಪ್ ಆಫ್ ಪ್ರೋಟೀನ್ ಅಂದ್ರೆ ಅಮೈನೋ ಆಸಿಡ್ಸ್ ಜಾಸ್ತಿ ಇರುತ್ತೆ, ಇಂಪಾರ್ಟೆನ್ಸ್ ಜಾಸ್ತಿ ಇದೆ ಇದಕ್ಕೆ. ಆಮೇಲೆ ಈ ಮುಂಚಿನ ಕಾಲದಲ್ಲೆಲ್ಲ ಸೂಚರ್ ಅಥವಾ ಏನು ಹೊಲಿಗೆ ಇರುತ್ತಲ್ಲ ಅದು ಆಪರೇಷನ್ ಹೊಲಿಗೆಗಳು ಹೀಲ್ ಆಗೋದಕ್ಕೆ ಯೂಸ್ ಮಾಡ್ತಾ ಇದ್ರು, ಬ್ಲಡ್ ಕ್ಲಾಟ್ ಆಗೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಈ ತರ ಎಥನೋ ಇಂಪಾರ್ಟೆನ್ಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಆಮೇಲೆ ಇದು ಕೂದಲು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಇದು ತುಂಬಾ ಚೆನ್ನಾಗಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಚೈನಾದಲ್ಲಿ ಫುಡ್ ಇಂಡಸ್ಟ್ರಿಲ್ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಭಾರತದಲ್ಲಿ ಇದನ್ನ ಯೂಸ್ ಮಾಡೋದು ತುಂಬಾನೇ ಕಮ್ಮಿ. ಈವನ್ ತಿರುಪತಿ ತಿರುಮಲದಲ್ಲಿ ನಮಗೆ ಗೊತ್ತು ಎಷ್ಟೋ ಕ್ರೋರ್ಸ್ ಟುಗೆದರ್ ಕೂದಲನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲೇನೆ ಕ್ರೋರ್ಸ್ ಟುಗೆದರ್ ಆಫ್ ಮನಿನ ಅರ್ನ್ ಮಾಡ್ತಾ ಇದ್ದಾರೆ. ಬಟ್ ನಾವು ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಲೆವೆಲ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಈ ವೇಸ್ಟ್ ಕೂದಲನ್ನ ಸುಮ್ನೆ ಬಿಸಾಕೋಕ್ಕಿಂತ ನಾವು ನೀವು ಎಲ್ಲರೂ ನೋಡಿರ್ತೀರಾ ಮನೆ ಮುಂದೆ ಕೂದಲು ತಗೊಂಡು ಹೋಗೋರು ಬರ್ತಾ ಇರ್ತಾರೆ. ಅದರ್ವೈಸ್ ನಾವು ಒಂದ್ ಸ್ವಲ್ಪ ಮಣ್ಣು ಇಟ್ಬಿಟ್ಟು ಆ ಮಣ್ಣಲ್ಲಿ ನಾವು ಡೈಲಿ ತೆಗ್ದಿರೋ ಕೂದಲನ್ನ ಅಂದ್ರೆ ಬಾಚಿದಾಗ ಉದ್ರೋ ಕೂದಲನ್ನ ಹಾಕಿಟ್ರೆ ಅದು ಫರ್ಟಿಲೈಸರ್ ತರ ಕನ್ವರ್ಟ್ ಆಗತ್ತೆ. ಇದು ತುಂಬಾ ಟೈಮ್ ಬೇಕು, ಬಯೋಡಿಗ್ರೇಡಬಲ್ ಆದ್ರೂ ಕೂಡ ಇದು ಒಂದು ಡಿಗ್ರೇಡ್ ಆಗಿ ಕಾಂಪೋಸ್ಟ್ ಆಗಿ ಮ್ಯಾನ್ಯೂರ್ ಆಗಕ್ ನಮಗೆ ತುಂಬಾ ಟೈಮ್ ಬೇಕಾಗತ್ತೆ. ಸೊ ಅದನ್ನೆಲ್ಲ ನಾವೇ ಮನೇಲಿ ಮಾಡೋದ್ಕಿಂತ ಹೆಚ್ಚಾಗಿ ನಮ್ಮ ಉದ್ರಿರೋ ಕೂದಲನ್ನು ಕೂಡ ನಾವು ಒಂದ್ ಕಡೆ ಕಲೆಕ್ಟ್ ಮಾಡಿ ಇಟ್ಟು, ಈ ಪಿಕರ್ಸ್ ಬರ್ತಾ ಇರ್ತಾರೆ ಎಲ್ಲಾ ಊರುಗಳಲ್ಲೂ ಬರ್ತಾರೆ ತಲೆ ಕೂದಲನ್ನು ತಗೊಂಡು ಹೋಗಕ್ಕೆ, ಆ ತಲೆ ಕೂದಲನ್ನ ಅವರಿಗೆ ಕೊಟ್ರೆ ನಾವು ಪೊಲ್ಯೂಷನ್ ಕೂಡ ಕಂಟ್ರೋಲ್ ಮಾಡ್ಬೋದು. ಆ ವೇಸ್ಟ್ ಒಂದು ಪ್ರಾಪರ್ ವೇ ಅಲ್ಲಿ ಅದು ರಿಸೋರ್ಸ್ ತರ ಹೆಲ್ಪ್ ಆಗತ್ತೆ ವೇಸ್ಟ್ ಆದ್ರೂ ಕೂಡ. ಸೊ ಒಂದ್ ಪ್ರಾಪರ್ ವೇ ಅಲ್ಲಿ ಡಿಸ್ಪೋಸ್ ಮಾಡ್ಬೋದು. ಸೊ ಈ ಥಾಟ್ ನನಗೆ ಯಾಕೆ ಬಂತು, ಯಾಕೆ ಹೇಳ್ಬೇಕು ಅನಿಸ್ತು ಅಂದ್ರೆ, ರೀಸೆಂಟ್ ಆಗಿ ನಾನು ನನ್ನ ಮಗನ ಒಂದು ಹೇರ್ ಕಟ್ ಮಾಡ್ಸಕ್ಕೆ ಕರ್ಕೊಂಡು ಹೋದೆ. ಅವನಿಗೆ ಹೇರ್ ಕಟ್ ಮಾಡಿಸೋದನ್ನೋದು ನನ್ನ ದೊಡ್ಡ ಸರ್ಕಸ್ಸೆ. ಅವನು ಎಲ್ಲೂ ಹೇರ್ ಕಟ್ ಮಾಡಿಸ್ಕೊಳ್ಳಲ್ಲ, ಒಂದೇ ಒಂದು ಸಲೂನ್ ಇದೆ ಅಲ್ಲಿ ಮಾತ್ರ ಮಾಡಿಸ್ಕೊತಾನೆ. ಅದಿರೋದು ಶಿವಮೊಗ್ಗ ಡಿಸ್ಟ್ರಿಕ್ಟಿನ ತೀರ್ಥಹಳ್ಳಿಯಲ್ಲಿ. ನಾನು ಇವಾಗ ತೋರಿಸ್ತೀನಿ ಅದು ಯಾವ ಸಲೂನ್ ಅಂತ, ಅವ್ರು ಏನು ಮ್ಯಾಜಿಕ್ ಮಾಡಿದ್ದಾರೆ ಗೊತ್ತಿಲ್ಲ, ಯಾವಾಗಲೂ ಅವನು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾನೆ. ಅದು ಸ್ನೇಹ ಹೇರ್ ಡ್ರೆಸ್ಸಸ್ ಅಂತ, ನಾನು ತೋರಿಸ್ತೀನಿ ನೋಡಿ. ಹೌದು, ನಾನು ರೀಸೆಂಟಾಗಿ ಅವನ್ನ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗಿದ್ದೆ. ಅವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಯಿತು. ವೇಟ್ ಮಾಡ್ತಾ ಕೂತಿರುವಾಗ ನನ್ನ ಮಗ ಕೇಳ್ತಾ ಇದ್ದ, ಈ ವೇಸ್ಟ್ ಹೇರಿಂದ ಎಲ್ಲ ಏನು ಮಾಡ್ತಾರೆ ಅಂತ. ಅವಾಗ ನನಗೂ ಅನಿಸ್ತು, ಹೌದಲ್ವಾ, ಒಂದ್ಸಲಿ ನಾನು ಚೆಕ್ ಮಾಡಿ ನೋಡಬೇಕು ಅಂತ. ನಾನಂತೂ ಉದ್ರಿರೋ ಕೂದಲನ್ನ ಯಾವಾಗಲೂ ಬಿಸಾಕಲ್ಲ, ತಲೆ ಕೂದಲು ಅಂತ ಕೇಳ್ಕೊಂಬಂದಿರ್ತಾರಲ್ಲ ಅವ್ರಿಗೆ ಕೊಡ್ತೀನಿ ನಾನು. ಸೊ ಆವಾಗ ನಾನು ನೋಡುವಾಗ ಅದಕ್ಕೆ ನನಗೆ ನೋಡಬೇಕು ಅನಿಸ್ತು, ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ. ಮತ್ತು ವೇಸ್ಟ್ ಡಿಸ್ಪೋಸಲ್ ಕೂಡ ಒಂದು ಏನು ಟಫ್ ಮೆಥಡ್, ಸೊ ಅದಕ್ಕೋಸ್ಕರ ನಾವು ಬಿಸಾಕಬಾರ್ದು, ಸೊ ಪಿಕ್ಕರ್ಸಿಗೆ ಕೊಡಬೇಕು ಅನ್ನೋದು ಒಂದು ಗೊತ್ತಾಯಿತು. ಅದೇ ಹೇರ್ ಕಟ್ ವಿಷಯಕ್ಕೆ ಬಂದಾಗ, ನನ್ನ ಮಗ ಆಲ್ಮೋಸ್ಟ್ 1 ಇಯರಿಂದ ಅವನು ಇದು ಒಂದೇ ಸಲೂನಲ್ಲಿ ಕಟಿಂಗ್ ಮಾಡಿಸ್ಕೊಳ್ಳೋದು. ಅವನಿಗೆ 1 ವರ್ಷ ಇರುವಾಗಿಂದ ಇವಾಗ ಅವನಿಗೆ ಒಂದು 5 ವರ್ಷ, ಇಲ್ಲಿವರೆಗೂ ಅವನು ಇದೊಂದೇ ಸಲೂನಲ್ಲಿ ಅವನು ಹೇರ್ ಕಟ್ ಮಾಡಿಸ್ಕೊಳ್ಳೋದು. ಬಟ್ ಆಮೇಲೆ ವಿಚಾರಿಸಿ ನೋಡುವಾಗ ಗೊತ್ತಾಯಿತು, ತೀರ್ಥಹಳ್ಳಿಲಿ ತುಂಬ ಜನ ಈ ಸಲೂನ್ಗೆ ಹೋಗ್ತಾರೆ. ಎಲ್ಲರಿಗೂ ಇವ್ರು ತುಂಬಾ ಇಷ್ಟ ಅಂತ. ಸೊ ಇಲ್ಲಿ ಒಬ್ಬರು ಗೌತಮ್ ಅಂತ ಇದ್ದಾರೆ, ಆಮೇಲೆ ಇನ್ನೊಬ್ಬರು ಶಿವು ಅಂತ ಇದ್ದಾರೆ. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ, ಅದಕ್ಕೋಸ್ಕರ ನನ್ನ ಮಗಂಗೆ ತುಂಬ ಇಷ್ಟ. ಸವ್ಯ ಸಾಜಿ ಅವರು ಚಿಕ್ಕ ಪಾಪ ಇರುವಾಗಲೇ ನಾನೇ ಕಟಿಂಗ್ ಮಾಡ್ತಾ ಇದ್ದೀನಿ.